ಲೆವೆಲ್ ಒಂದು ಹಡಗನ್ನು ಕಳಿಸಿ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿದೆ ಅಂತ ಸುದ್ದಿಗಳು ಬರ್ತಾ ಇದ್ದವು. ಇಲ್ಲಿವರೆ ಇರಲಿಲ್ಲ, ಮಲೇಷ್ಯಾಕ್ಕೆ ಹೋಗಿ ಮತ್ತೆ ಸುತ್ತಾಗಿ ಬರ್ತಿದ್ದು. ಪಾಕಿಸ್ತಾನದ ವಸ್ತುಗಳಾಗಲಿ ಪಾಕಿಸ್ತಾನದ ಒಂದು ಎಕ್ಸ್ಪೋರ್ಟ್ ಆಗಲಿ ಇಲ್ಲಿ ಆಗ್ತಾ ಇತ್ತು. ಅಲ್ಲಿ ಅವರು ಇಂಪೋರ್ಟ್ ಮಾಡಿಕೊಡ್ತಾ ಇದ್ದರು, ಆದರೆ ಕಡಿಮೆ ಪ್ರಮಾಣ. ಆದರೆ ಈಗ ಡೈರೆಕ್ಟ್ ಪಾಕಿಸ್ತಾನದ ಅಲ್ಲಿ ಒಂದು ಹಡಗು ಬರೋದರಿಂದಾಗಿ ಒಂದು ಸಹಜವಾಗಿ ಭಾರತದ ಪ್ರಭಾವ ಕಡಿಮೆ ಆಗಿದ್ದರಿಂದಾಗಿ ಇದು ಭಾಳ ಸೂಕ್ಷ್ಮವಾದಂಥ ಪ್ರದೇಶ ಇದು. ಯಾಕಪ್ಪ ಅಂತಂದ್ರೆ ಈ ಸೂಕ್ಷ್ಮ ಪ್ರದೇಶ ಇದ್ದಕ್ಕಾಗೆಲ್ಲ ನೆಹರು ಅವರು ಇದ್ದಾಗ ಒಂದು ಕಾನೂನು ಮಾಡಿದರು ಅಪ್ಸಾಪ್ ಅಂತೇಳಿ. ಅದರಿಂದಾಗಿ ಭಾಳ ರಿಸ್ಟ್ರಿಕ್ಷನ್ ಭಾಳ ಇದ್ವು, ಅಲ್ಲಿ ಒಂದು ಕಂಟ್ರೋಲ್ ತೋರಿಸೋಕೆ ಸಾಕಷ್ಟು ಪ್ರಯತ್ನ ಮಾಡಿದರು. ಹೀಗಾಗಿ ಕಾಂಗ್ರೆಸ್ನ ವಿರೋಧದ ಭಾವನೆಗಳು ಸಹಜವಾಗಿ ಅಲ್ಲಿ ಬೆಳೆದ್ಬಿಟ್ಟಿದ್ದಾವೆ. ಇಂಥ ಸಂದರ್ಭದಲ್ಲಿ ಮೋದಿಯವರು ನಿಂತ್ಕೊಂಡು ಅದನ್ನು ನಮ್ಮ ಕಂಟ್ರೋಲ್ಗೆ ತೊಗೊಂಡು, ಯಾಕಂದರೆ ಪಾಕಿಸ್ತಾನ ನಿಧಾನಕ್ಕಿಲ್ಲ ಅಫ್ಘಾನಿಸ್ತಾನ ಇದು ನಮ್ಮ ಇಸ್ರಲ್ಲ ಬಾಂಗ್ಲಾದಲ್ಲಿ ಹೋಗೋದ್ರಿಂದಾಗಿ, ಮತ್ತು ಆಲ್ರೆಡಿ ನಮ್ಮ ಚೈನಾ ಇದ್ದಿದ್ದು ಈ ಒಂದು ಇದು ಏನಪ್ಪ ಅಂತಂದರೆ ಬರ್ಮಾದಲ್ಲಿ ಅಕ್ವೈರ್ ಆಗಿದ್ದರಿಂದಾಗಿ ಹಿಡ್ಕೊಂಡಿದ್ದರಿಂದಾಗಿ, ಮತ್ತು ನೇಪಾಳದಲ್ಲೂ ಅದು ತನ್ನ ಹಸ್ತಕ್ಷೇಪನ ಹೆಚ್ಚು ಮಾಡಿದ್ದರಿಂದಾಗಿ, ಮತ್ತು ಆಲ್ರೆಡಿ ನಿಮಗೆ ಗೊತ್ತದ ಪಾಕಿಸ್ತಾನದ ಒಳಗೂ ಹೋಗುವಂಥದ್ದು ಚೀನಾ ಇದೆ, ಇರಾನ್ ಸಹಿತ ಅದ್ರ ಜೊತೆ ಸಂಪರ್ಕ ಮಾಡ್ಕೊಳ್ಳೋದು ಈಗ. ಹೀಗಾಗಿ ಎಲ್ಲ ಕಡೆಯಿಂದಲೂ ಒಂದು ದಿಗ್ಬಂಧನ ಆದಂಗೆ ಆಗಿದೆ ಭಾರತಕ್ಕೆ. ಇದು ಈ ಒಂದು 10 ವರ್ಷಗಳ ಮೋದಿ ಸರ್ಕಾರದ ವಿಫಲತೆಗೆ ಸಾಕ್ಷಿ ಅಂತ ಹೇಳಬೇಕಾಗಿದೆ. ಹೀಗಾಗಿ ಈ ಒಂದು ಇವತ್ತು ಈ ನಮ್ಮ ಇಂಫಾಲ್ ಅಥವಾ ಮಣಿಪುರ ಇದು ಭಾಳ ಸೂಕ್ಷ್ಮವಾದ ಆ್ಯಂಗಲ್ದಲ್ಲಿರುತ್ತಿರುವಂಥ ಪ್ರದೇಶ ಆಗಿದ್ದರಿಂದಾಗಿ ಇಲ್ಲಿ ಇದನ್ನು ನಿಧಾನಕ್ಕೆ ಒಂದೊಂದಾಗಿ ಚೈನಾ ವಸ್ತುಗಳಾಗಿರ್ಬೋದು ಮತ್ತಿನಾಗಿರ್ಬೋದು ಅಲ್ಲಿ ವಿಚಾರಗಳಾಗಿರ್ಬೋದು ಒಳ ಬರ್ತಾ ಬರ್ತಾ ಹೋದರೆ ನಾಳೆ ಮುಂದೆ ಹೆಂಗೆ ಅಂತ. ಯಾಕಂತಂದ್ರೆ ಏನು ಪೂರ್ವೋತ್ತರ ಏರಿಯಾ ಅದ, ಈ ಏರಿಯಾದ ಬಗ್ಗೆ ಅಂತ ಮೊದಲಿನಿಂದ ಭಯಾನೂ ಅದ. ಯಾಕಂದರೆ ಅಲ್ಲಿಯ ಜನಾಂಗೀಯವಾಗಿ ಒಂದಿಷ್ಟು ಸಮೀಪ ಸಂಬಂಧಗಳು ಈ ಒಂದು ಚೈನಾ ಜೊತೆಗಿರೋದ್ರಿಂದಾಗಿ ಸಹಜವಾಗಿ ಜನ ಹತ್ತು ಕಡೆ ಆಸೆಯಿಂದ ನೋಡೋದು, ಮತ್ತು ಬಾರ್ಡರ್ದಲ್ಲಿ ಇರುತ್ತಿರುವಂಥ ಈ ರಾಜ್ಯ ಇರೋದ್ರಿಂದ ಇನ್ನೂ ಒಂದು ಸ್ವಲ್ಪ ನಾವು ಇಲ್ಲಿ ಗಾಬರಿ ಬೀಳುವಂಥ ಪರಿಸ್ಥಿತಿ ಅದ. ಹೀಗಾಗಿ ಈ 5 ಜಿಲ್ಲೆಗಳ ಏನು ಯೋಚನೆ ನಡೆದದ ಇದರಿಂದ ಹಾನಿಯಾಗುವುದು ಉಳಿದು ದೇಶಗಳಿಗೆಲ್ಲ ನಮಗೆ ಮತ್ತು ನಮ್ಮಲ್ಲಿ ಜನರಿಗೆ. ಕೇವಲ ಒಂದು ಧರ್ಮದ ನೆಲೆಗಟ್ಟಿನಲ್ಲೇ ಮತ್ತೊಂದು ನೆಲೆಗಟ್ಟಿನಲ್ಲೇ ನಾವು ಇದನ್ನು ನೋಡಲಾರ್ದ, ಇಡೀ ಒಟ್ಟಾರೆಯಾಗಿ ನಮ್ಮ ದೇಶದ ಒಂದು ರಕ್ಷಣೆಯ ದೃಷ್ಟಿಟ್ಟುಕೊಂಡು ಇಲ್ಲಿ ನಾವು ಇನ್ನೂ ಅಷ್ಟು ಹೆಚ್ಚು ಕಾಳಜಿ ವಹಿಸಬೇಕಾಗಿದೆ, ಇನ್ನಷ್ಟು ರಿಸ್ಟ್ರಿಕ್ಷನ್ ಆಗಬೇಕಾಗಿದೆ. ಒಬ್ಬ ಯೋಗ್ಯ ಮುಖ್ಯಮಂತ್ರಿನಲ್ಲಿ ನಿಲ್ಲಿಸಿಕೊಂಡು ಈ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೋಬೇಕಾಗಿದೆ. ಜೊತೆಗೆ ನಮ್ಮ ಮೋದಿಯವರಲ್ಲಿ ಹೋಗಿ ಅವರಿಗೆ ಜನರಲ್ಲಿ ವಿಶ್ವಾಸವನ್ನು ಮೂಡಿಸಿ ಇದು ನಾವು ಭಾರತೀಯರಪ್ಪ ಅನ್ನುವಂಥ ಭಾವನೆ ಅವ್ರಿಗೆ ಬರುವಂಗೆ ಮಾಡುವಂಥದ್ದು ಈ ಸಂದರ್ಭದಲ್ಲಿ ಭಾಳ ಅವಶ್ಯಕ.